ಫ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ರಣಮಾರಿ ಕರೋನಾ ಬೊಬ್ಬಿಡುತ್ತಿದೆ. ತಾಲ್ಲೂಕಿನಲ್ಲಿ ಎಲ್ಲೆಡೆ ಕೇಕೆ ಹಾಕುತ್ತಿದೆ. ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸೋಂಕಿತರಿದ್ದು 2,000ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಮುಂಬೈ, ದೆಹಲಿ, ಚೆನ್ನೈಗಳನ್ನು ಮೀರಿ ಕೊರೋನಾ ರಾಜ್ಯದಲ್ಲಿ ದಾಂಗುಡಿ ಇಡುತ್ತಿದೆ. ಸ್ನೇಹಿತರೆ, ಈ ಎಲ್ಲ ಅಂಕಿಅಂಶಗಳನ್ನು ಮೀರಿ ಸರಾಸರಿ ಲೆಕ್ಕದಲ್ಲಿ ಆನೇಕಲ್ ತಾಲ್ಲೂಕಿನಲ್ಲಿ ಕೊರೋನಾ ರುದ್ರನರ್ತನ ಮಾಡುತ್ತಿದೆ. ಜುಲೈ ತಿಂಗಳ ಪ್ರಾರಂಭದಲ್ಲಿದ್ದ ಸೋಂಕಿತರ ಸಂಖ್ಯೆಗೂ ತಿಂಗಳಾಂತ್ಯದ ದಿನಾಂಕದಲ್ಲಿ ಕಂಡುಬರುವ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸವಾಗಿದೆ. ಹಾಗೆಯೇ ಸಾವಿಗೀಡಾದವರ ಸಂಖ್ಯೆಯಲ್ಲಿಯೂ ಹೆಚ್ಚಳವಾಗಿದೆ. ಈ ತಿಂಗಳ ಸೋಂಕಿತರ ಮತ್ತು ಸಾವಿಗೀಡಾದವರ ಗ್ರಾಫ್ ಅನ್ನು ನಿಮಗೆ ಈಗ ತೋರಿಸುತ್ತೇವೆ. ಅದಕ್ಕೂ ಮುನ್ನ ಕರೋನಾದ ಕರಾಳತೆಯ ಸಂದರ್ಭದಲ್ಲಿ ವಾಸ್ತವವನ್ನು ಮತ್ತು ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡುವ ಹಿಂದಿರುವ ಶ್ರಮವನ್ನು ಗುರುತಿಸಿ ಫ್ರೀ ಸುದ್ದಿ ವಾಹಿನಿಯನ್ನು ನೀವು ಮತ್ತು ನಿಮ್ಮ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಂಬಲಿಸುವರೆಂದು ಆಶಿಸುತ್ತೇನೆ. ಹಾಗೆಯೇ ಆನೇಕಲ್ನಲ್ಲಿ ನೇಕಾರಿಕೆ ಗೃಹ ಕೈಗಾರಿಕೆಯಾಗಿದ್ದು ಸಾವಿರಾರು ಕುಟುಂಬಗಳು ಇದನ್ನು ಅವಲಂಬಿಸಿದ್ದಾರೆ. ಮುಂದೆ ಈ ಬಗ್ಗೆ ಮಾಹಿತಿ ನೀಡುತ್ತೇನೆ. ಈಗ ತಾಲ್ಲೂಕಿನ ಸೋಂಕಿತರ ಮತ್ತು ಸಾವಿಗೀಡಾದವರ ಗ್ರಾಫ್ ನೋಡೋಣ. ಸ್ನೇಹಿತರೆ, ದಿನಾಂಕ 1, 93 ಜನ ಸೋಂಕಿತರು, 33 ಜನ ಗುಣಮುಖರಾದವರು, 3 ಸಾವಿಗೀಡಾದವರು. ದಿನಾಂಕ 10, 218 ಜನ ಸೋಂಕಿತರು, 75 ಜನ ಗುಣಮುಖರಾದವರು, 8 ಜನ ಸಾವಿಗೀಡಾದವರು. ದಿನಾಂಕ 20, 803 ಜನ ಸೋಂಕಿತರು, 260 ಜನ ಗುಣಮುಖರಾದವರು, 23 ಜನ ಸಾವಿಗೀಡಾದವರು. 28,225 ಜನ ಸೋಂಕಿತರು, 484 ಜನ ಗುಣಮುಖರಾದವರು, 39 ಜನ ಸಾವಿಗೀಡಾದವರು. ಸ್ನೇಹಿತರೆ, ಈಗ ತಾಲ್ಲೂಕಿನ ಕೊರೋನಾದ ಅಬ್ಬರದ ಗ್ರಾಫ್ ಅನ್ನು ನೋಡಿದಿರಿ. ಅದರ ಅಗಾಧ ವೇಗ ಈಗ ನಿಮಗೆ ಅರಿವಿಗೆ ಬಂದಿರಬಹುದು. ಸ್ನೇಹಿತರೆ, ತಾಲ್ಲೂಕಿನ ಪ್ರತಿ ಊರಿನ ಕೊರೋನಾ ಮಾಹಿತಿಯನ್ನು ಈಗ ನೀಡುತ್ತೇವೆ. ಆನೇಕಲ್ 97 ಜನ ಸೋಂಕಿತರು, 44 ಜನ ಗುಣಮುಖರಾದವರು, 4 ಜನ ಸಾವಿಗೀಡಾದವರು. ಅತ್ತಿಬೆಲೆ 98 ಜನ ಸೋಂಕಿತರು, 69 ಜನ ಗುಣಮುಖರಾದವರು, 3 ಸಾವಿಗೀಡಾದವರು. ಬಳ್ಳೂರು 9 ಜನ ಸೋಂಕಿತರು, 6 ಜನ ಗುಣಮುಖರಾದವರು, 2 ಸಾವಿಗೀಡಾದವರು. ಚಂದಾಪುರ 249 ಜನ ಸೋಂಕಿತರಿದ್ದಾರೆ, 108 ಜನ ಗುಣಮುಖರಾಗಿದ್ದಾರೆ, 4 ಜನ ಸಾವಿಗೀಡಾಗಿದ್ದಾರೆ. ದೊಮ್ಮಸಂದ್ರ 71 ಜನ ಸೋಂಕಿತರಿದ್ದಾರೆ, 24 ಜನ ಗುಣಮುಖರಾಗಿದ್ದಾರೆ, 2 ಸಾವಿಗೀಡಾಗಿದ್ದಾರೆ. ಗುಡ್ಡಟ್ಟಿ 63 ಜನ ಸೋಂಕಿತರು, 23 ಜನ ಗುಣಮುಖರಾದವರು, 2 ಸಾವಿಗೀಡಾದವರು. ಆರ್ಗದ್ದೆ 28 ಜನ ಸೋಂಕಿತರು, 7 ಜನ ಗುಣಮುಖರಾದವರು, 1 ಸಾವಿಗೀಡಾದವರು. ಹೆಬ್ಬಗೋಡಿ 254 ಜನ ಸೋಂಕಿತರು, 75 ಜನ ಗುಣಮುಖರಾದವರು, 5 ಸಾವು. ಇಂಡ್ಲವಾಡಿ 2 ಸೋಂಕಿತರು, 1 ಗುಣಮುಖರಾದವರು. ಜಿಗಣಿ 140 ಜನ ಸೋಂಕಿತರು, 44 ಜನ ಗುಣಮುಖರಾದವರು, 7 ಜನ ಸಾವಿಗೀಡಾದವರು. ಎಂಎಲ್ಪುರ 50 ಜನ ಸೋಂಕಿತರು, 15 ಜನ ಗುಣಮುಖರಾದವರು, 1 ಸಾವಿಗೀಡಾದವರು. ಮರಸೂರು 133 ಜನ ಸೋಂಕಿತರು, 60 ಜನ ಗುಣಮುಖರಾದವರು, 7 ಜನ ಸಾವಿಗೀಡಾದವರು. ಸರ್ಜಾಪುರ 31 ಜನ ಸೋಂಕಿತರು, 8 ಜನ ಗುಣಮುಖರಾದವರು, 1 ಸಾವಿಗೀಡಾದವರು. ಒಟ್ಟು 1,225 ಜನ ಸೋಂಕಿತರು, ಗುಣಮುಖರಾದವರು 484 ಜನ, ಸಾವಿಗೀಡಾದವರು 39 ಜನ. ಸ್ನೇಹಿತರೆ, ಈಗ ತಾಲ್ಲೂಕಿನ ಮಾಹಿತಿ ನೋಡಿದರೆ ಕೊರೋನಾ ತನ್ನ ಕಬಂದ ಬಾಹುಗಳಿಂದ ನೇಕಾರಿಕೆಯನ್ನು ಅಪ್ಪಳಿಸಿದೆ. ಸಾವಿರಾರು ಕುಟುಂಬಗಳು ಬೀದಿಪಾಲಾಗಿವೆ. ಯಜಮಾನನಾಗಿದ್ದವನು ಜವಾನನಾಗಿ ದುಡಿಯುತ್ತಿದ್ದಾನೆ. ಸಮಾಜದ ಮಾನ ಕಾಯುತ್ತಿದ್ದವ ಈಗ ಮಾನ ಕಳೆದುಕೊಂಡು ಬೆತ್ತಲಾಗಿದ್ದಾನೆ. ಆತನ ಅಂಗೈ ಈಗ ಆಕಾಶ ನೋಡುತ್ತಿದೆ. ಕಾಯಬೇಕಿದ್ದ ಸರ್ಕಾರ ಅಧಿಕಾರಿಗಳು ಬರೀ ಮಾತಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ರೈತನಂತೆ ನೇಕಾರನು ತನ್ನ ಮಾನ ಕಂಜಿ ಮಗ್ಗಕ್ಕೆ ನೇಣು ಹಾಕಿಕೊಳ್ಳುತ್ತಿದ್ದಾನೆ. ಈ ಬಗ್ಗೆ ಆನೇಕಲ್ ಪಟ್ಟಣದ ನೇಕಾರರು ತಮ್ಮ ಮನದ ನೋವುಗಳನ್ನು ಶ್ರೀ ಸುದ್ದಿ ವಾಹಿನಿಯ ಜೊತೆ ಹಂಚಿಕೊಂಡಿದ್ದಾರೆ. ನನ್ನ ಮೊದಲಿಗೆ ನಮ್ಮ ಮನೆಯಲ್ಲೂ ಸಹ ನೇಕಾರ ವೃತ್ತಿ ಇದೆ. ನಮ್ಮ ಮನೆಯಲ್ಲೂ 14 ಮಗ್ಗ ಇದೆ, ಪವರ್ ಲೂಮ್ ಇದೆ. ಅದ್ರ ಕಷ್ಟ ನಷ್ಟ ಏನು ಅಂತ ನಾನು ಹೇಳೋದಕ್ಕಿಂತ ಬೇರೆಯವ್ರಿಗಿಂತ ಚೆನ್ನಾಗಿ ನನಗೂ ಗೊತ್ತಿದೆ. ನಾನು ಈಗಾಗಲೇ 10-12 ವರ್ಷದಿಂದ ಅದೇ ವೃತ್ತಿಯಲ್ಲಿ ತೊಡಗಿದ್ದೆ, ನನಗೆ ಗೊತ್ತಿದೆ. ಅಲ್ಲೇನಾಗಿದೆ, ಮೇಯ್ನ್ ಮುಖ್ಯವಾಗಿ ನಮ್ಮ ನೇಕಾರರು ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕಡಿಮೆ, ಅವ್ರ ಗರಿಷ್ಠ ಅಂದ್ರೂ ಒಂದು ವಾರಕ್ಕೆ 2-3 ಸಾವಿರ ರೂಪಾಯಿ ಅವರ ಸಂಪಾದನೆ ಅಷ್ಟೇ. ಒಂದು ತಿಂಗಳೆಲ್ಲ ಸಂಪಾದನೆ ಮಾಡಿದ್ರೆ ಅವರು 10-12 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಆ ವೃತ್ತಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ, ಆ ವೃತ್ತಿಯಲ್ಲಿರೋರಿಗೆ. ಅದೇನಾಗಿದೆ, ಅವರು 10-12 ಸಾವಿರ ಸಂಪಾದನೆ ಮಾಡೋರು ಈ ಪಟ್ಟಣದಲ್ಲಿ ಬೆಂಗಳೂರಿಗೆ ಹತ್ತಿರ ಇರುವಂಥ ಒಂದು 25-30 ಕಿಲೋಮೀಟರ್ ಅಂದರೆ ಇದು ಬೆಂಗಳೂರೇ, ಆನೇಕಲ್ ಏನು ಬೇರೆ ಇದೇನಿಲ್ಲ. 10-12 ಸಾವಿರ ರೂಪಾಯಲ್ಲಿ ಅವರು ಫೀಸು ಮತ್ತು ಸ್ಕೂಲ್ ಫೀಸ್ ಕಟ್ಟಬೇಕು ಮತ್ತು ಮನೆ ಬಾಡಿಗೆ ಊಟ ತಿಂಡಿ ಅಂತ ಅವ್ರ ಜೀವನದಲ್ಲಿ ಆ ಬರೋ ದುಡ್ಡೆಲ್ಲ 1 ರೂಪಾಯಿ ಸಹ ಅವರು ಮಿಕ್ಸಿರಲ್ಲ, ಎಲ್ಲ ಖರ್ಚು ಮಾಡಿರ್ತಾರೆ. ಯಾವುದೇ ನಿಮಗೆ ಗೊತ್ತಿರ್ತೈತೆ, 10 ಸಾವಿರ ರೂಪಾಯಲ್ಲಿ ಏನು ಮಾಡೋಕ್ಕಾಗ್ತೈತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ನೇಕಾರರು ನಾವು ಸಹ ಅವತ್ತು ಲಾಕ್ಡೌನ್ ಆದಾಗ ಏನು ನಮ್ಮ ಕಂಪ್ನಿನ ಕ್ಲೋಸ್ ಮಾಡಿದ್ರಿ, ಇದುವರೆಗೂ ನಾವು ಓಪನ್ ಮಾಡಿಲ್ಲ. ಇದುವರೆಗೂ ನಾವು ಓಪನ್ ಮಾಡಿಲ್ಲ ಅಂದರೆ ನಮ್ಮ ಹತ್ರ ಕೆಲಸ ಮಾಡುವಂಥ ಕಾರ್ಮಿಕರ ಗತಿ ಏನು, ನೀವು ಒಂದ್ಸತಿ ಯೋಚನೆ ಮಾಡಿ.
ನಾವೇನು ನಮ್ಮ 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 ಮಟ್ಟಿಗೆ ನಮ್ಮ ಕೈಲಾಗಿದ್ದು ಅವರಿಗೆ ವಾರ ವಾರ ಏನು ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ಊಟ ತಿಂಡಿ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಈಗಾಗಲೇ 6 ತಿಂಗಳು ಆಗಿದೆ 4-5 ತಿಂಗಳು ಆಯ್ತು ಅವತ್ತಿಂದ ಅಂದಿನಿಂದ ಇಂದಿನವರೆಗೂ ಫ್ಯಾಕ್ಟರಿನೇ ಓಪನ್ ಮಾಡಿಲ್ಲ ಮತ್ತೆ ಈಗ ಬೇರೆ 2 ಮಗ್ಗ ಮತ್ತೆ 3 ಮಗ್ಗ ಇಟ್ಟಿರ್ತಾರೆ ಕಾರ್ಮಿಕರು ಅನ್ನೋದಕ್ಕಿಂತ ಅವರು ಏನು ಓನರ್ಸ್ ಇದ್ದಾರೆ ಅವರು ಏನು ಕೂಡಿಟ್ಟಿರಲ್ಲ ಅವರು ರೈತರಿಗಿಂತ ಒಂದು ಲೆಕ್ಕ ಕಡಿಮೆ ಇದರಲ್ಲಿ ಇರ್ತಾರೆ ಅವರದನ್ನು ತುಂಬಾ ಕಷ್ಟ ಆಗಿದೆ ಆಮೇಲೆ ಇವರೇನ್ ನಮ್ಮ ಸರ್ಕಾರ ಏನು ಹೇಳಿದೆ ವರ್ಷಕ್ಕೆ 2000 ರೂಪಾಯಿ ವರ್ಷಕ್ಕೆ 2000 ರೂಪಾಯಿ ಯಾ ಮಾನವೀಯತೆ ಅದು ಏನು ಅನ್ಸುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ವರ್ಷಕ್ಕೆ 2000 ರೂಪಾಯಿ ಏನು ಮಾಡಕಾಗುತ್ತೆ ಒಂದು ಮನೆ ಬಾಡಿಗೆ ಕಟ್ಟಕಾಗುತ್ತಾ ಏನಾಗುತ್ತೆ ಏನು ಆಗಲ್ಲ ಮಿನಿಮಮ್ ಆ ಕಾರ್ಮಿಕರಿಗೆ ಒಂದು 10-10000 ರೂಪಾಯಿ ಕೊಟ್ಟಿದ್ರೆ ಅಟ್ ಲೀಸ್ಟ್ ಒಂದು 2-3 ತಿಂಗಳು ಅವರ ಜೀವನ ಒಂದು 2 ತಿಂಗಳಾದರೂ ಊಟ ತಿಂಡಿ ಮಾಡ್ಕೊಂಡು ಅವರ ಜೀವನ ನಡೀತಾ ಇತ್ತು ಸ್ವಲ್ಪ ನಾನು ಸರ್ಕಾರಕ್ಕೆ ಪ್ರತಿ ಕಾರ್ಮಿಕರಿಗೆ ಒಂದು ವರ್ಷ ಅಟ್ ಲೀಸ್ಟ್ 10000 ರೂಪಾಯಿ ಆದರೂ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು 4 ತಿಂಗಳಿಂದ ನೇಕಾರರು ಪಡಬಾರದ ಕಷ್ಟ ಪಡ್ತಾ ಇದ್ದಾರೆ ಅವರಿಗೆ ಜೀವನ ಸಾಗಿಸೋದೇ ತುಂಬಾ ಕಷ್ಟ ಆಗಿದೆ ನಾವು ಉದ್ಯೋಗ ನಡೆಸಲು ಸಾಕಷ್ಟು ಶ್ರಮಪಟ್ಟರು ಕೂಡ ಅದರಿಂದ ಪ್ರಯೋಜನ ಕಾಣ್ತಾ ಇಲ್ಲ ಸರ್ಕಾರ ಮಾತ್ರ ಇದಕ್ಕೆ ಸಾಕಷ್ಟು ನಾವು ಒತ್ತು ಕೊಟ್ಟಿದ್ದೀವಿ ಅಂತ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದೆ ಆದರೆ ಅದರಿಂದ ಸಹಾಯನ ಇನ್ನು ನೇಕಾರರ ಕೈಗೆ ಮತ್ತೆ ಕಾರ್ಮಿಕರ ಕೈಗೆ ತಲುಪಿಲ್ಲ ಮತ್ತು ನಮ್ಮ ಉದ್ಯೋಗದ ಏನು ಒಂದು ಬಟ್ಟೆ ವ್ಯಾಪಾರ ಇದೆ ಅದು ಪೂರ್ತಿಯಾಗಿ ನಶಿಸಿ ಹೋಗಿದೆ ಸರ್ಕಾರನೇ ನಮ್ಮ ಬಟ್ಟೆಯನ್ನು ಖರೀದಿ ಮಾಡ್ತೀವಿ ಅಂತ ಸಹ ಹೇಳಿತ್ತು ಅದು ಇದುವರೆಗೂ ಇನ್ನು ಜಾರಿಯಾಗಿಲ್ಲ ಇಂತ ಕಷ್ಟ ಪರಿಸ್ಥಿತಿಗಳು ಮುಂದುವರೆದ್ರೆ ನಮ್ಮ ನೇಕಾರರು ಆತ್ಮಹತ್ಯೆ ಹಾದಿ ಹಿಡಿಯೋದರಲ್ಲಿ ಸರಿ ಅನಿಸ್ತಾ ಇದೆ ಸಂಶಯ ಇಲ್ಲ ಈಗಾಗಲೇ ಆ ಹಾದಿಯಲ್ಲಿ ತುಳಿತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚು ಅಂತ ಹಾದಿಗೆ ಹೋಗದ ಹಾಗೆ ಸರ್ಕಾರ ನೇಕಾರರ ಕಡೆ ಗಮನ ಹರಿಸಿ ಇನ್ನು ಹೆಚ್ಚಿನ ಸವಲತ್ತುಗಳನ್ನು ಕೊಟ್ಟು ನಮ್ಮ ನೇಕಾರರ ಬಡ ಕಾರ್ಮಿಕರ ನೇಕಾರರ ಜೀವ ಉಳಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಇದರ ಕಡೆ ಹೆಚ್ಚಿನ ಗಮನ ಸರ್ಕಾರ ಹರಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ ಇನ್ನೊಂದು ಜವಳಿ ಇಲಾಖೆಯಿಂದ ನೇಕಾರರ ಸೀರೆನ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಆಲ್ರೆಡಿ ನಾವು ಸೀರೆಗಳು ಇಷ್ಟಿಷ್ಟಿದೆ ಇಷ್ಟಿಷ್ಟು ಬೆಲೆ ಆಗುತ್ತೆ ಅಂತ ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಯಾರ್ದು ಇನ್ನೂ ಸೀರೆ ಪರ್ಚೇಸ್ ಮಾಡಿರೋದು ಇನ್ನೂ ಏನು ಅವರು ನಮಗೆ ಮಾಹಿತಿ ತಿಳಿಸಿಲ್ಲ ನಾವು ಆಲ್ರೆಡಿ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಇದು ಸುಮಾರು ಒಂದು 2-3 ದಿವಸದಲ್ಲಿ ಅದನ್ನು ಅವರು ಇದು ಮಾಡಿಬಿಟ್ರು ಇನ್ನು ಕೆಲವರು ಪಾಪ ಸುಮಾರು ಜನ ಸೀರೆಗಳು ನಮ್ಮ ಹತ್ರ ಇದೆ ಅಂತ ವಿಷಯ ತಿಳಿಸೋದ್ರಲ್ಲಿತ್ತು ಅದು ಏನೋ 3 ದಿವಸ ಟೈಮ್ ಕೊಟ್ಟಿರೋದು ಅಂತ ಏನೋ ಯಾರೋ ವಿಷಯ ತಿಳಿಸಿದ್ರು 15ನೇ ತಾರೀಕು ಒಳಗಡೆ ಅಂತ ಹೇಳಿದ್ರು 15ನೇ ತಾರೀಕು ಒಳಗಡೆ ನಾವು ಕಳಿಸಿದ್ವಿ ಸುಮಾರು ಜನ ಬಂದು ನಮ್ಮನ್ನು ಕೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೂ ಟೈಮ್ ಇದೆಯಾ ಅಂತ ಇಲ್ಲಪ್ಪ ಅಂತ ಹೇಳಿ ನಾವು ಹೇಳಿ ಇದು ಮಾಡ್ತಾ ಇದ್ದೀವಿ ಏನನ್ನ ಮಾಡಿದ್ರೆ ಇವಾಗ ಸೀರೆ ನಾವೆಲ್ಲ ಕೊಟ್ಟಿದ್ದೀವಿ ಇಷ್ಟಿಷ್ಟು ಬೆಲೆ ಆಗುತ್ತೆ ಇಂಥ ವ್ಯಾರಿಟಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅವ್ರು ಪರ್ಚೇಸ್ ಮಾಡಿದ್ರೆ ನಾವು ಸ್ವಲ್ಪ ನೇಕಾರರು ಬದುಕೊಳ್ತೀವಿ ಇಲ್ಲದೇ ಆದರೆ ನೇಕಾರರು ಈಗಾಗಲೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೇಕಾರರು ಆತ್ಮಹತ್ಯೆಗಳು ಆಲ್ರೆಡಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಗಮನ ಹರಿಸಿ ದಯವಿಟ್ಟು ನೇಕಾರನ್ನ ಬದುಕಿಸ್ಕೊಡ್ಬೇಕು ಅಂತೇಳಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕೊರೋನಾ ಹಬ್ಬಗಳ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚುವ ಸಂಭವವಿರುತ್ತದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತರ ಕಾಪಾಡಿಕೊಳ್ಳಿ ಮಾಸ್ಕ್ ಧರಿಸಿ ಕೈ ಸ್ವಚ್ಛವಾಗಿಟ್ಟುಕೊಳ್ಳಿ ಆನೇಕಲ್ನ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಶ್ರಮವನ್ನು ಸಾರ್ಥಕ ಮಾಡಿ ವಂದನೆಗಳು